ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇದು, ಓಮ್ ಟೂರ್ ಮಾಡಿ ಅಂತ ಕೇಳಿದ್ರಿ. ಹಾಗಾಗಿ ಓಮ್ ಟೂರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗೇನು ಅರೇಂಜ್ ಮಾಡಿಲ್ಲ, ಆದರೂ ಸಹ ತೋರಿಸಿ ತೋರಿಸಿ ಅಂತ ಫೋರ್ಸ್ ಮಾಡಿದ್ರಿ ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮನೆ ಎಂಟ್ರೆನ್ಸ್. ಬಂದ ತಕ್ಷಣ ಅಲ್ಲಿ ಒಂದು ತುಳಸಿ ಗಿಡ, ಹಾಗೆ ಒಂದು ಆಲೋವೆರಾ ಗಿಡ ಇಟ್ಟಿದ್ದೀನಿ. ನೋಡಿ, ಓವರಾಲ್ ಈ ರೀತಿ ಇದೆ. ಹೊರಗಡೆ ಮೂರು ಮನೆಗಳಿದೆ ಇಲ್ಲಿ. ಇದು ಥರ್ಡ್ ಫ್ಲೋರಲ್ಲಿ ಇರೋವಂಥ ಮನೆ. ಇಲ್ಲಿಂದ ಬಂದರೆ ನೋಡಿ, ಈ ಸೈಡಲ್ಲೆಲ್ಲ ಗ್ರಿಲ್ ಹಾಕಿದ್ದಾರೆ. ಹಾಗೆ ಇಲ್ಲಿ ಸ್ಲಿಪ್ಪರ್ಸ್ ಬಿಡೋದು, ಡೈಲಿ ಯೂಸ್ ಮಾಡೋವಂಥ ಸ್ಲಿಪ್ಪರ್ಗಳನ್ನ, ಹಾಗೆ ಡಸ್ಟ್ಬಿನ್, ಹಾಗೆ ಮಗಳ ಸೈಕಲ್, ಕಸದ ಪರ್ಕೆ ಏನಿರುತ್ತೆ ಹೊರಗಡೆ ಗುಡಿಸೋದು, ಅದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಹಾಗೆ ಇದು ಮೇಲೆ ಬಾಗಿಲು. ಬಾಗಿಲಿಗೆ ಯಾವುದೇ ರೀತಿ ತೋರಣನ ಹಾಕಿಲ್ಲ. ನಾನು ತೋರಣ ನಾನೇ ರೆಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ರೆಡಿ ಮಾಡಾದಮೇಲೆ ನಾನು ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಇದು ಡೋರು. ಒಳಗಡೆ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ತುಂಬ ಕೇಳ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದೀನಿ ಮನೇನ. ಬಟ್ ಇನ್ನೂ ನಾನು ತುಂಬ ಅರೇಂಜ್ಮೆಂಟ್ ಮಾಡೋದಿತ್ತು ಮನೆಗೆ, ಆಮೇಲೆ ಓಮ್ ಟೂರ್ ಮಾಡೋಣ ಅಂದ್ಕೊಂಡೆ. ಬಟ್ ತುಂಬ ಕೇಳ್ತಾ ಇದ್ದೀರಾ ಅಂತ ಓಮ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ರೈಟಲ್ಲಿ ಲೆಫ್ಟ್ ಸೈಡಲ್ಲಿ ಬಂದರೆ ಒಂದು ದಿವಾನ್ ಕಟ್ ಹಾಕಿ ಅದರ ಮೇಲೆ ಬೆಡ್ ಹಾಕಿದ್ದೀನಿ. ಹಾಗೇ ಸ್ಕ್ರೀನ್ ಹಾಕಿದ್ದೀನಿ. ಇದು ಸ್ಕ್ರೀನ್ಗಳು ಏನು ಹೊಸ ಸ್ಕ್ರೀನ್ ಅಲ್ಲ, ತುಂಬ ವರ್ಷ ಆಗಿದೆ ಸ್ಕ್ರೀನಿಗೆ, ಒಂದು 10 ವರ್ಷ ಆಗಿದೆ ಇದಕ್ಕೆ. ನನ್ನ ಹಳೆ ಮನೆಯಲ್ಲಿದ್ದಾಗ ತೊಗೊಂಡಿರೋ ಡೋರ್ ಸ್ಕ್ರೀನ್ಗಳಿದು. ಇದನ್ನೇ ವಿಂಡೋಗೆ ಅರೇಂಜ್ ಮಾಡಿ ಹಾಕಿದ್ದೀನಿ. ಇನ್ನೂ ನಾನು ವಿಂಡೋಗೆಲ್ಲ ಸ್ಕ್ರೀನ್ಗಳನ್ನೆಲ್ಲ ತೊಗೊಂಡ್ಬಂದಿಲ್ಲ. ತೊಗೊಂಡ್ಬಂದಾದಮೇಲೆ ಬೇರೆ ಸ್ಕ್ರೀನ್ಗಳನ್ನೆಲ್ಲ ಮ್ಯಾಚ್ ಮಾಡಿ ಹಾಕ್ತೀನಿ. ಹಾಗೆಯೇ ಇದು ನನ್ನ ಮಗಳ ಫೋಟೋ. ಇದು ಕೃಷ್ಣ ಜನ್ಮಾಷ್ಟಮಿಲಿ ತೆಗೆಸಿದಂಥ ಫೋಟೋ. ನನ್ನ ಹಸ್ಬೆಂಡ್ ಅವಳ ಬರ್ಡೇಲಿ ಈ ರೀತಿ ಫ್ರೇಮ್ ಮಾಡಿಸ್ಕೊಂಡು ತೊಗೊಬಂದರು, ಅವ್ರ ಫ್ರೆಂಡ್ ಯಾರೋ ಮಾಡಿಸ್ಕೊಟ್ರು ಅಂತ. ಹಾಗೆಯೇ ಇದು ನನ್ನ ಹಸ್ಬೆಂಡ್ ಫೋಟೋ. ಇದು ನಮ್ಮ ಮದುವೆ ಫೋಟೋ ಅಲ್ಲ, ನಮ್ಮನೆಯಲ್ಲಿ ಏನು ಫಂಕ್ಷನ್ ಇತ್ತು ಆವಾಗ ನಾನು ನನ್ನ ಹಸ್ಬೆಂಡು ತೆಗೆಸ್ಕೊಂಡಿರೋ ಫೋಟೋ ಅದು. ಈ ಉಯ್ಯಾಲೆ ನೋಡಿರ್ತೀರ ನಾನು ಹಾಕಿರೋದು. ಹಾಗೆ ಇದು ನನ್ನ ಮಗಳ ಫೋಟೋ. ಇದು ಅಷ್ಟೇ, ಜನ್ಮಾಷ್ಟಮಿಯಲ್ಲೇ ತೆಗೆದಿದ್ದು. ಅವಳಿಗೆ ರಾಧೆ ಡ್ರೆಸ್ ಹಾಕ್ಸಿದ್ದೆ. ಒಂದು 3 ಇಯರ್ಸ್ ಹತ್ತತ್ರ ಇತ್ತು, ಇನ್ನೇನು ಒಂದು ಮಂತ್ ಇತ್ತು ಅಷ್ಟೇ ಆವಾಗ ತೆಗೆದಿದ್ದಂಥದ್ದು. ಹಾಗೆ ಇದು ನೋಡಿ, ಇದು ಫ್ರಿಜ್ ಮೇಲೆ ಹಾಕೋ ಕವರ್. ನಾನೇ ಅದನ್ನು ರೆಡಿ ಮಾಡಿರೋದು ಅಕ್ಕಿ ಚೀಲದಲ್ಲಿ. ಹಾಗೆ ನೋಡಿ, ಇದು ನಮ್ಮ ಫ್ರಿಜ್. ಓವರಾಲ್ ಈ ರೀತಿ ಇದೆ ಫ್ರಿಜ್. ಫ್ರಿಜ್ ಮೇಲೆ ನನ್ನ ಮಗಳು ಫೋಟೋ, ಒಂದು ವಾಸು, ಹಾಗೆ ಗಣೇಶ, ಲಕ್ಷ್ಮೀ ವಿಗ್ರಹ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಹಿಂದೆ ನೋಡಿ ಉಯ್ಯಾಲೆ. ಹಿಂದಿನ ವಿಡಿಯೋದಲ್ಲಿ ನನ್ನ ಓಮ್ ಟೂರಲ್ಲಿ ಹೇಳಿದ್ದೀನಿ, ನಾನೇ ಅದನ್ನು ಹಾಕಿರೋದು. ಇದನ್ನು ನಾನು ತುಂಬ ಹಾಕಿ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೀನಿ ದುಡ್ಡಿಗೆಲ್ಲ, ಈ ನಡುವೆ ನಾನು ಹಾಕಿಲ್ಲ ಅಷ್ಟೇ. ಹಾಗೆಯೇ ಇಲ್ಲಿಂದ ರೈಟ್ ಸೈಡ್ ಬಂದರೆ ಅಲ್ಲಿ ಮೂಲೆಯಲ್ಲಿ ನಾನು ಸ್ಲಿಪ್ಪರ್ ಸ್ಟ್ಯಾಂಡನ್ನು ಅರೇಂಜ್ ಮಾಡಿದ್ದೀನಿ. ಹೊರಗಡೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇಡೋಕ್ಕೆ ಪ್ಲೇಸ್ ಇದೆ, ಅಡ್ಜಸ್ಟ್ ಮಾಡಿ ಇಡ್ಬೋದು. ಬಟ್ ನಾಯಿಗಳೆಲ್ಲ ಬಂದುಬಿಡುತ್ತೆ ಸಮ್ಟೈಮ್ಸ್ ನೈಟಲ್ಲಿ, ಸ್ಲಿಪ್ಪರ್ನೆಲ್ಲ ತೊಗೊಂಡೋಗುತ್ತೆ. ಹಾಗಾಗಿ ನಾನು ಇಲ್ಲಿ ಒಳಗಡೆನೇ ಈ ರೀತಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಡೈಲಿ ಯೂಸ್ ಮಾಡೋದನ್ನು ಮಾತ್ರ ಹೊರಗಡೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ 2 ಚೇರ್ ಇದೆ ನಮ್ಮನೆ, ಆ 2 ಚೇರನ್ನು ಇಟ್ಟಿದ್ದೀನಿ. ಸೊ ಈ ಚೇರಿಂದ ಮೇಲೆ ಬಂದರೆ ನೋಡಿ, ಗಡಿಯಾರನ ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಟ್ಯೂಬ್ ಲೈಟ್ ಒಂದಿದೆ, ಅದು ಓನರೇ ಹಾಕ್ಸಿರೋವಂಥದ್ದು. ಅಲ್ಲಿಂದ ಬಂದರೆ ಇಲ್ಲಿ ಫಿಶ್ ಟ್ಯಾಂಕ್ ಅರೇಂಜ್ ಮಾಡಿದ್ದೀನಿ. ಫಿಶ್ ಟ್ಯಾಂಕಿಗೆ ಸ್ವಿಚ್ಚನ್ನು ಸಹ ಇಲ್ಲೇ ಕೊಟ್ಟಿದ್ದಾರೆ, ಒಂದು ಸ್ವಿಚ್ಚು. ಇಲ್ಲಿ ಕರೆಕ್ಟಾಗಿ ಸೆಟ್ ಆಗ್ತಾ ಇದೆ, ಹಾಗಾಗಿ ಇಲ್ಲೇ ಅರೇಂಜ್ ಮಾಡಿದ್ದೀನಿ. ಫಿಶ್ ಟ್ಯಾಂಕ್ ಅಂದರೆ ಅಕ್ವೇರಿಯಂ ಮೇಲೆ 2 ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ನನ್ನ ಹಳೆ ಮನೆ ಟೂರಲ್ಲಿ ನಾನು ತುಂಬ ದೊಡ್ಡ ಮನಿ ಪ್ಲ್ಯಾಂಟ್ ಬೆಳೆದಿದ್ದೆ ಹೊರಗಡೆ, ನೋಡಿರ್ತೀರ ನೀವು. ಆ ಮನಿ ಪ್ಲ್ಯಾಂಟನ್ನು ನನಗೆ ಇಲ್ಲಿ ತೊಗೊಬಂದಾಗ ಇಲ್ಲೆಲ್ಲೂ ಸರಿಯಾಗಿ ಅರೇಂಜ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಸ್ವಲ್ಪ ಕಟ್ ಮಾಡಬೇಕಾಯಿತು. ಆ ಕಟ್ ಮಾಡಿದ್ದನ್ನು ಬಿಸಾಡ್ಲಿಕ್ಕೆ ಮನಸ್ಸು ಬರಲಿಲ್ಲ ನಾನು. ಈ ರೀತಿ ಕಟ್ ಮಾಡಿ ಗ್ಲಾಸ್ ಬಾಟ್ಲು, ಹಾಗೆ ಒಂದು 6 ಲಿಟ್ರ್ ಬಾಟ್ಲ್ ಇತ್ತು, ಅದರಲ್ಲೇ ಹಾಕಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬೆಳೀತಾ ಇದೆ, ತುಂಬ ಖುಷಿ ಆಗ್ತಾ ಇದೆ ನನಗೆ, ಅದು ಚೆನ್ನಾಗಿ ಬೆಳೀತಾ ಇದೆ. ಒಂದು ದೊಡ್ಡ ಗ್ಲಾಸ್ ಬೌಲ್ ತಂದು ಅದನ್ನೆಲ್ಲ ಹಾಕಿಡಬೇಕು. ನೋಡಿ, ಫಿಶ್ ಟ್ಯಾಂಕ್ ಇದು, ಅಕ್ವೇರಿಯಮ್ಮು, ಫಿಶ್ಗಳು ಏನು ತೊಂದರೆ ಇಲ್ಲದೆ ಬೆಳೀತಾ ಇದೆ. 1 ವರ್ಷ ಆಗ್ತಾ ಬಂತು ಹತ್ತತ್ರ, 1 ವರ್ಷದಿಂದ ಯಾವುದೇ ತೊಂದರೆ ಇಲ್ಲ, ನೀಟಾಗಿ ಬೆಳೀತಾ ಇದೆ. ತುಂಬ ದಿನ ಫಿಶ್ ಟ್ಯಾಂಕ್ನ ಹಾಗೆ ಇಟ್ಬಿಡಿ. ಇಲ್ಲಿ ನೋಡಿ, 4 ಫಿಶ್ಶು ಆ ಮೂಲೆಯಲ್ಲಿ ಹೋಗಿ 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 ಕೂತ್ಕೊಂಡ್ಬಿಡುತ್ತೆ. ಹಾಗೆ ಇದು ಬಂದ್ಬಿಟ್ಟು ಒಂದು ಡೈನಿಂಗ್ ಟೇಬಲ್ ಮೇಲೆ ಬರುವಂಥ ಕವರ್. ಇದು ಒಂದು ಬಜಾರಲ್ಲಿ ತೊಗೊಂಬಂದಿದ್ದೆ, ಆ ಬಜಾರಲ್ಲಿ ತೊಗೊಂಬಂದು ಈ ಫಿಶ್ ಟ್ಯಾಂಕ್ ಮೇಲೇನೂ ಅರೇಂಜ್ ಮಾಡಿದ್ದೀನಿ. ಹಾಗೆ ಟಿವಿ ಟೇಬಲ್ ಹತ್ರನೂ ಅರೇಂಜ್ ಮಾಡಿದ್ದೀನಿ. ಈ ಟ್ಯಾಂಕ್, ಈ ಫಿಶ್ ಟ್ಯಾಂಕ್ ಕೆಳಗಿರೋ ಟೇಬಲ್ ಮೇಲೆ ಮೀನಿಗೆ ಕ್ಲೀನ್ ಮಾಡೋಕ್ಕೆ ನೆಟ್ಟಾಗಲಿ,
ಪೈಪ್ ಆಗಲಿ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಕೆಳಗಡೆ ಗಡಿಯಾರ, ಒಂದು ಕೆಳಗಡೆ ಐರನ್ ಬಾಕ್ಸ್, ಹಾಗೆ ಒಂದು ಮ್ಯಾಟನ್ನು ಸಹ ಇಟ್ಟಿದ್ದೀನಿ. ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಪೋಸ್ಟರ್ ಹಾಕಿದ್ದೀನಿ ಕುದುರೆಗಳದ್ದು, ಅದಕ್ಕೆ ಅದಕ್ಕೊಂದು ಸ್ಕ್ರೀನ್ ಹಾಕಿದ್ದೀನಿ. ಇಲ್ಲಿ ಟಾಯ್ಲೆಟ್ಟು ಮತ್ತು ಬಚ್ಚಲು ಬರುತ್ತೆ. ಹಾಗೆಯೇ ಇಲ್ಲಿ ವಾಷಿಂಗ್ ಮಿಷಿನ್ನು ಇಟ್ಕೊಳ್ಳೋಕ್ಕೆ ಅವರೇನೇ ಸೆಟ್ ಮಾಡಿದರು, ಬಟ್ ಸ್ವಿಚ್ ಬೋರ್ಡ್ನೇ ಅರೇಂಜ್ ಮಾಡಿರಲಿಲ್ಲ. ನಾವೇ ಸ್ವಿಚ್ ಬೋರ್ಡನ್ನು ಹಾಕ್ಕೊಂಡು ಇಲ್ಲಿಗೆ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ. ಇದು ಎಲ್ ಜಿ ವಾಷಿಂಗ್ ಮಿಷಿನ್ನು, 6 kg ಇದೆ. ಹಿಂದಿನ ವಿಡಿಯೋಗಳಲ್ಲಿ ನೋಡಿರ್ತೀರ, ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ ಇದುವರೆಗೂ. ಹಾಗೆ ಇಲ್ಲಿ ಒಂದು ನಲ್ಲಿಗೆ ಕನೆಕ್ಟ್ ಮಾಡಿದ್ರು, ನಾವು ನಲ್ಲಿ ತಂದು ಹಾಕ್ಕೊಂಡು ಈ ರೀತಿ ಕನೆಕ್ಟ್ ಮಾಡಿದ್ದೀವಿ. ಹಾಗೆ ವಾಷಿಂಗ್ ಮಿಷಿನ್ ನೀರೆಲ್ಲ ಹೋಗ್ಲಿಕ್ಕೂ ಇಲ್ಲೊಂದು ಪೈಪ್ ಕೊಟ್ಟಿದ್ದಾರೆ. ಇದು ಎಲ್ಲ ನೀಟಾಗಿ ಅವರೇನೇ ಅರೇಂಜ್ ಮಾಡಿದ್ದಾರೆ. ಹಾಗೆ ಇದು ಟಾಯ್ಲೆಟ್ ಮತ್ತು ಬಚ್ಚಲು, ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿಂದ ಬಂದರೆ ನೋಡಿ, ಇದು ಟಿ ವಿ ಇಟ್ಕೊಳ್ಳೋಕೆ ಮಾಡಿರೋಂಥ ಏರಿಯಾ. ಇದು ಟಿ ವಿಗೆ ಕರೆಕ್ಟಾಗಿ ಸ್ವಿಚ್ಗಳು, ಹಾಗೆ ಏನು ನಾವು ಡಿಶ್ ಎಲ್ಲ ಹಾಕ್ಕೊತೀವಲ್ಲ ಅದಕ್ಕೆಲ್ಲ ಕನೆಕ್ಟ್ ಮಾಡಿದ್ದಾರೆ. ಇದು ನಮ್ಮದು ಪ್ಯಾನಸೋನಿಕ್ ಟಿ ವಿ, ತೊಗೊಂಬಂದು ಒಂದು 6 ವರ್ಷ ಆಗ್ತಾ ಬಂತು, 5-6 ವರ್ಷ ಆಗ್ತಾ ಬಂತು. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಹಾಗೆ ಅದರ ಮೇಲೆ, ಟಿ ವಿ ಮೇಲೆ 2 ನನ್ನ ಮಗಳು ಡಾಲ್ಗಳನ್ನ ಇಟ್ಟಿದ್ದೀನಿ. ಸೊ ನೋಡ್ಬೋದು, ಪ್ಯಾನಸೋನಿಕ್ ಕಂಪ್ನಿ, ಒಳ್ಳೆ ಕಂಪ್ನಿ ಇದು. ಹಾಗೆ ಇದು ಕೆಳಗಡೆ ಒಂದು ಸ್ಪೀಕರ್, ಟಿ ವಿ ಜೊತೆನೇ ಬಂದಿರೋಂಥ ಸ್ಪೀಕರ್. ಹಾಗೆ ಸೆಟ್ಅಪ್ ಬಾಕ್ಸು, ಡಿ ವಿ ಡಿ ಪ್ಲೇಯರು, ಕೆಳಗಡೆ ನನ್ನ ಹಸ್ಬೆಂಡ್ ಒಂದು ಏನೋ ಸೆಟ್ ಇದೆ ಅದನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ನನ್ನ ಮಗಳ ಫೋಟೋ, 1 ಇಯರ್ ಬರ್ಡೇ ಇದ್ದಾಗ ತೆಗೆದಿರುವಂಥ ಫೋಟೋ ಅದು. ಅದ್ರ ಪಕ್ಕ ಇರೋದು ನನ್ನ ಫೋಟೋ, ಇದಕ್ಕೊಂದು 6-7 ವರ್ಷದ ಹಿಂದೆ ತೆಗೆದಿರುವಂಥ ಫೋಟೋ ಅದು. ಸೊ ಅದೆರಡೂ ಈ ರೀತಿ ಫ್ರೇಮಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿ, ಇದು ನನ್ನ ಮಗಳು 2 ತಿಂಗಳಿದ್ದಾಗ ತೆಗೆದಿರುವಂಥ ಫೋಟೋ, ಅದನ್ನು ಸಹ ಫ್ರೇಮ್ ಹಾಕಿ ಇಟ್ಟಿದ್ದೀನಿ. ಈ ವಾಸ್ ನಾನೇ ಮಾಡಿರೋದು, ತುಂಬ ನನಗೆ ಇಂಟ್ರೆಸ್ಟು ಅದರಲ್ಲೆಲ್ಲ, ಕ್ರಾಫ್ಟ್ ವರ್ಕಲ್ಲಿ. ಈ ನಡುವೆ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೀನಿ. ನೋಡಿ, ಈ ಕವರ್ನ ನಾನು ತೋರಿಸಿದೆ, ಡೈನಿಂಗ್ ಟೇಬಲ್ ಮೇಲೆ ಹಾಕೋಂಥ ಕವರ್ ಅದು, ಅದನ್ನೇ ಇಲ್ಲಿ ಅರೇಂಜ್ ಮಾಡಿದ್ದೀನಿ. ಅಲ್ಲಿಂದ ಈ ಕಾರ್ನರ್ ಮೂಲೆಯಲ್ಲಿ ಬಂದರೆ ಇಲ್ಲಿ ನೋಡಿ, ಮನಿ ಪ್ಲ್ಯಾಂಟಲ್ಲಿ ಹೊರಗಡೆ ಬೆಳೆದಿದ್ದೆ ಅಂತ ಹೇಳಿದ್ನಲ್ವಾ, ಆ ಮನಿ ಪ್ಲ್ಯಾಂಟನ್ನು ನಾನು ಇಲ್ಲಿ ಒಳಗಡೆ ಬೆಳೀತಾ ಇದ್ದೀನಿ. ತುಂಬ ಎಲೆಗಳು ದೊಡ್ಡ ದೊಡ್ಡದಿತ್ತು, ಎಲ್ಲ ಉದುರೋಗಿ ಎಲ್ಲ ಹೊಸ ಹೊಸದಾಗಿ ಚಿಗುರ್ಕೊಂಡ್ಬರ್ತಾ ಇದೆ. ಸೊ ಎಲ್ಲಿ ಬರೋದೇ ಇಲ್ಲ ಅಂದ್ಕೊಂಡೆ, ಬಂದಿದೆ. ಹಾಗೆ ಈ ಸ್ಪೀಕರ್ ಏನಿದೆ, ಇದನ್ನು ಸಹ ಟಿ ವಿ ಜೊತೆ ಬಂದಿದ್ದು, ಆಫರಲ್ಲಿ, ದಸರಾ ಆಫರಲ್ಲಿ ತೊಗೊಂಬಂದಿದ್ದು ನಾವು. ನೋಡ್ಬೋದು ಮನಿ ಪ್ಲ್ಯಾಂಟ್, ನೋಡಿ ತೋರಿಸ್ತೀನಿ, ಚಿಗುರಿದೆ ಎಲ್ಲ ಕಡೆ, ಚಿಗುರ್ಕೊಂಡು ಬರ್ತಾ ಇದೆ ನೀಟಾಗಿ. ಇನ್ನೂ ತುಂಬ ಚೆನ್ನಾಗಿ ಬೆಳೀಬೇಕು, ಅವಾಗ ಇನ್ನೂ ಲುಕ್ಕ ಕಾಣುತ್ತಿದ್ದು. ಸೊ ಒಳಗಡೆ ಚೆನ್ನಾಗಿ ಬೆಳೆಸ್ತಾ ಇದ್ದೀನಿ, ಖುಷಿಯಾಯಿತು. ಬಟ್ ಹಳೆ ಎಲೆ ಏನಿತ್ತು ಅದೆಲ್ಲ ಹೋಯಿತು. ಅಲ್ಲಿಂದ ಬಂದರೆ ಸೆಂಟ್ರಲ್ ಒಂದು ಗಣೇಶ ಹಾಕಿದ್ದೀನಿ, ಇದು ನನ್ನ ಮಗಳು ಫ್ರೆಂಡ್ ನಿಧಿ ಅವ್ರ ಬರ್ಡೇಲಿ ಗಿಫ್ಟ್ ಆಗಿ ಕೊಟ್ಟಿದ್ದು. ಹಾಗೆ ಮನಿ ಪ್ಲ್ಯಾಂಟ್ ನೋಡಿ, ಇನ್ನೂ ಸಹ ಮುಂದೆ ಮುಂದೆ ನೀಟಾಗಿ ಚಿಗುರ್ಕೊಂಡು ಹೋಗ್ತಾ ಇದ್ದೆ. ನಾನು ಸ್ಕ್ರೀನ್ಗೆ ಕೊಟ್ಟಿರುವ ಏನಿದೆ ಇದು ಪೈಪು, ಇದರಲ್ಲೇ ಸಹ ಈ ರೀತಿ ತಿರುಗಿಸಿ ಹಾಕಿದ್ದೀನಿ. ಸ್ಕ್ರೀನ್ ತೆಗಿಬೇಕಾಗುತ್ತೆ ಅನಿಸುತ್ತೆ, ಚೆನ್ನಾಗಿ ಬೆಳೆದಾದ್ಮೇಲೆ ಸ್ಕ್ರೀನ್ ತೆಗೆದುಬಿಟ್ಟು ಫುಲ್ಲು ಹಬ್ಬಿಸ್ಬಿಡೋಣ ಅಂತ ಪ್ಲ್ಯಾನ್ ಇದೆ. ಸೊ ನೋಡಿ ಈ ರೀತಿ ಕಾಣಿಸುತ್ತೆ, ಹಿಂದೆಯಿಂದ ಹೋದರೆ ಲುಕ್ಕು ನೋಡಿ ಈ ರೀತಿ ಕಾಣಿಸುತ್ತೆ. ಓವರಾಲ್ ಹಾಲ್ ಲುಕ್ಕು ನೋಡಿ, ಇಲ್ಲಿಂದ ಈ ರೀತಿ ಕಾಣಿಸುತ್ತೆ. ಇನ್ನೂ ತುಂಬ ಏನೇನೋ ಅರೇಂಜ್ ಮಾಡಬೇಕು ಅಂತ ಆಸೆ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ. ಒಂದೊಂದನ್ನೇ ಅರೇಂಜ್ ಮಾಡಿ ನಿಮ್ಮ ಜೊತೆ ಹಾಗೆ ತೋರಿಸ್ಕೊತಾ ಹೋಗ್ತೀನಿ. ಅದಾದಮೇಲೆ ಇಲ್ಲೇ ಲೆಫ್ಟಲ್ಲಿ ಬಂದರೆ ನೋಡಿ, ಇಲ್ಲಿ ಬೆಡ್ರೂಮ್ ಇದೆ, ಸಿಂಗಲ್ ಬೆಡ್ರೂಮ್ ಮನೆ ಇದು. ಈ ರೀತಿ ಡೋರ್ ಈ ರೀತಿ ಇದೆ. ಹಾಗೆ ಸ್ಪೇಸ್ ನೋಡ್ಬೋದು, ಇಷ್ಟಿದೆ ಸ್ಪೇಸು, ತುಂಬ ದೊಡ್ಡದಾಗೇ ಇದೆ. ನಮಗಿದು ದೊಡ್ಡದಾಗೇ ಇದೆ, ನಿಜ ಹೇಳಬೇಕಂದ್ರೆ ಫ್ರೀಯಾಗಿದೆ ರೂಮು. ಹಾಗೆ ಒಳ್ಳೆ ಗಾಳಿ ಬೆಳಕಂತೂ ತುಂಬ ಚೆನ್ನಾಗಿದೆ. ಕಿಟಕಿ ದೊಡ್ಡದಾಗೇ ಇದೆ, 2 ಡೋರಿನ ಕಿಟಕಿ ಇದು. ಹಾಗೆ ಇಲ್ಲೇ ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಮಟ್ಟಕ್ಕೆ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊನ್ನೆ ಅಕ್ಕಿ ತೊಗೊಂಬಂದಿದ್ದೆ, ರೇಷನ್ ಅಕ್ಕಿ, ಹಾಗೆ ಇಟ್ಬಿಟ್ಟಿದ್ದೀನಿ. ಇನ್ನೂ ಅದನ್ನು ಕ್ಲೀನ್ ಮಾಡಿ ಡಬ್ಬಕ್ಕೆ ಹಾಕಿಲ್ಲ. ಸೊ ನೋಡಿ ಈ ರೀತಿ ಇದೆ. ಫಸ್ಟ್ ನೋಡಿ, ಇದು ನನ್ನ ಸ್ಟಿಚಿಂಗ್ ಮಿಷಿನ್, ಇದು ತೊಗೊಂಬಂದು 4 ಇಯರ್ಸ್ ಆಗ್ತಾ ಬಂತು. ಉಷಾ ಕಂಪ್ನಿ ಇದು, ತುಂಬ ಚೆನ್ನಾಗಿದೆ. ಹಾಗೆ ಹಸ್ಬೆಂಡ್ ಅದು ಗಾಡಿ ದಿಂಬು ಇಲ್ಲೇ ಇಟ್ಟಿದ್ದೀನಿ. ಸ್ವಿಚ್ಚನ್ನು ಸಹ ಕೊಟ್ಟಿದ್ದಾರೆ, ಅಲ್ಲಿ ಏನಾದರೂ ಬೇಕಾದರೆ ಇಟ್ಕೊಬೋದು. ಲೈಟ್ಸು, ಟ್ಯೂಬ್ ಲೈಟ್ಸು, ಫ್ಯಾನು ಎಲ್ಲದನ್ನು ಸಹ ಓನರೇ ಹಾಕ್ಸಿರೋದು. ಹಾಗೆಯೇ ಇಲ್ಲಿ ನಾನು ನನ್ನ ಕಾಟ್ ಇಟ್ಟಿದ್ದೀನಿ. ಮಂಚನ ಚೇಂಜ್ ಮಾಡಬೇಕು, ತುಂಬ ವರ್ಷ ಆಗ್ತಾ ಬಂತು. ನನ್ನ ಮಗಳು ಪುಟಾಣಿ ಪಾಪು ಇದ್ದಾಗ ತೊಗೊಂಬಂದಿದ್ದು. ಹಾಗೆ ಇದೊಂದು ಬೀರೋ, ಬೀರೋ ಮೇಲೇ ಒಂದು ಬ್ಯಾಗ್ ಇಟ್ಟಿದ್ದೀನಿ.
ನಮ್ಮದು ಹೊರಗಡೆ ಎಲ್ಲಾದರೂ ಹೋದಾಗ ಯೂಸ್ ಮಾಡ್ತೀವಿ. ಹಾಗೆ ಅಲ್ಲಿಂದ ಬಂದರೆ ಇಲ್ಲಿ ನನ್ನ ಮಗಳ ಐಟಮ್ಸ್ ಅಂದರೆ ಅವಳ ಆಟ ಆಡೋಕ್ಕೆ ಬೇಕಾಗಿರುವ ಥಿಂಗ್ಸ್ ಆಗಿರ್ಬೋದು, ಹಾಗೆ ಅವಳ ಬುಕ್ಸ್ಗಳು, ಅವಳ ಸೆಟ್ಲ್ ಬ್ಯಾಟ್, ಸ್ಕಿಪ್ಪಿಂಗ್, ಕಿಚನ್ ಐಟಮ್ಸ್ ಅವಳದು ಎಲ್ಲದೂ ಈ ಟೇಬಲಲ್ಲಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಅಲ್ಲಿಂದ ಮೇಲೆ ಬಂದರೆ ಇದನ್ನು ಡ್ರೆಸ್ಸಿಂಗ್ ಟೇಬಲ್ ಥರ ಅರೇಂಜ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ನನ್ನ ಒಂದೆರಡು ಬುಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ, ಸಾಧ್ಯ ಆದಾಗ ಅವಾಗವಾಗ ಓದ್ತಾ ಇರ್ತೀನಿ. ಹಾಗೆ ಇಲ್ಲಿ ಬುಟ್ಟಿಯಲ್ಲಿ ಎಕ್ಸ್ಟ್ರಾ ಐಟಮ್ಸ್ ಏನಿದೆ ನಮ್ಮ ಡ್ರೆಸ್ಸಿಂಗ್ ಸಂಬಂಧಪಟ್ಟ ಹಾಗೆ, ಅವಳ ಹೇರ್ ಬೆಂಡ್ ಆಗಿರ್ಬೋದು, ರಿಬ್ಬನ್ಸ್ ಆಗಿರ್ಬೋದು, ಹಾಗೆ ಕ್ಲಿಪ್ಸ್ ಆಗಿರ್ಬೋದು, ನೈಲ್ ಕಟ್ರ್, ಈ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದ್ರ ಪಕ್ಕನೇ ಒಂದು ಮಿರರನ್ನು ಸಹ ಇಟ್ಕೊಂಡಿದ್ದೀನಿ. ಅಲ್ಲಿ ನನ್ನ ಬೊಟ್ಟುಗಳು, ಕ್ರೀಮ್ಗಳು, ಹಾಗೆ ಪೌಡ್ರ್ ಆಗಿರ್ಬೋದು, ನೈಲ್ ಪಾಲಿಷ್, ಹಾಗೆ ಹೈಲೈನರ್, ಬಾಚಣಿಗೆಗಳು, ಸೀಸರ್, ಹಾಗೆ ಈ ವಾಸ್ ಏನಿದೆ ಇದನ್ನು ನಾನೇ ಹಾಕಿರೋದು. ಸೊ ಇಲ್ಲಿ ಕೊಬ್ಬರಿ ಎಣ್ಣೆ, ಪೌಡ್ರುಗಳು, ಹಾಗೆ ಕ್ರೀಮ್ಗಳು, ಸ್ವಲ್ಪ ಮೆಡಿಸನ್ಗಳು ಎಲ್ಲದನ್ನು ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸಹ ಒಂದು ಸ್ವಿಚ್ ಕೊಟ್ಟಿದ್ದಾರೆ, ಚಾರ್ಜಿಗೆ ಯೂಸ್ ಮಾಡ್ಕೋತೀವಿ ಈ ಸ್ವಿಚ್ಚನ್ನ. ಸೊ ಫ್ರೀಯಾಗಿ ಈ ರೀತಿ ಇದೆ ರೂಮು. ಹಾಗೆ ಇಲ್ಲಿಂದ ಬಂದರೆ ಇಲ್ಲೂ ಒಂದು ಕಿಟಕಿ ಆಲ್ರೆಡಿ ತೋರಿಸಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಇದು ಸ್ಲೈಡ್ ಕಿಟಕಿ, ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ, ನೈಟ್ ಹೊತ್ತು ಸಹ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಸೊ ಈವ್ನಿಂಗ್ ಟೈಮಲ್ಲಿ ಈ ಕಡೆ ಸೂರ್ಯ ಬರ್ತಾನೆ, ಹಾಗಾಗಿ ಒಳಗಡೆ ಎಲ್ಲ ಸೂರ್ಯನ ಬಿಸಿಲು ಚೆನ್ನಾಗಿ ಬರುತ್ತೆ. ಸೊ ಇದು ನನ್ನ ಮೆಟಲ್ ಬಿರೋ ನೋಡಿರ್ತೀರ, ಅದ್ರ ಪಕ್ಕ ಇದು ಕಬೋರ್ಡ್, ಓನರೇ ಮಾಡಿಸಿರೋಂಥ ಕಬೋರ್ಡ್ ಇದು. ಸೊ ಇಲ್ಲಿ ಒಂದು ಮ್ಯಾಟನ್ನು ಸಹ ಹಾಕಿದ್ದೀನಿ ನೋಡಿ, ಇಷ್ಟು ಫ್ರೀಯಾಗಿ ಸ್ಪೇಸಿಯಸ್ ಆಗಿದೆ. ಅಲ್ಲಿಂದ ಬಂದರೆ ನೋಡಿ, ಇಲ್ಲಿ ಮೇಲೆಲ್ಲ ಸ್ಟೋರೇಜಿಗೆ ರೀತಿ ಕಬೋರ್ಡ್ ಕೊಟ್ಟಿದ್ದಾರೆ, ಏನು ಬೇಕಾದರೂ ಎಕ್ಸ್ಟ್ರಾ ಸಾಮಾನೆಲ್ಲ ನಾವಲ್ಲಿ ಹಾಕೋಬೋದು. ಸೊ ಫ್ರೀಯಾಗಿ ರೂಮು ತುಂಬ ಚೆನ್ನಾಗಿದೆ ಇದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಈ ರೂಮು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಅಲ್ಲಿಂದ ಬಂದರೆ ಕಿಚನ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ. ಈ ಕಿಚನ್ ಆಲ್ರೆಡಿ ಕಿಚನ್ ಟೂರಲ್ಲಿ ತೋರಿಸಿದ್ದೀನಿ ನಾನು, ಈ ಸ್ಕ್ರೀನನ್ನು ಸಹ ತೋರಿಸಿದ್ದೀನಿ ನಾನು ಮುಂಚೆನೇ. ಸ್ಕ್ರೀನ್ ಇಲ್ಲಿಗೊಂದು ಟಾಯ್ಲೆಟ್ ಹತ್ರ ಇರೋ ಸ್ಕ್ರೀನ್ ಸೆಟ್ಟಿಗೊಂದು ಹಾಕಿದ್ದೀನಿ ಇದೇ ಸ್ಕ್ರೀನ್ನ. ಹಾಗೆ ಕಿಚನ್ನು ತುಂಬ ದೊಡ್ಡದು ಎಲ್ಲ, ತುಂಬ ಚಿಕ್ಕದು ಎಲ್ಲ, ಆ ರೀತಿ ಇದೆ. ಸ್ವಿಚ್ಚು ಎಲ್ಲ ಇಲ್ಲೇ ಕೊಟ್ಟಿದ್ದಾನೆ ಹೊರಗಡೆನೆ ಕಿಚನ್ಗೂ ಸಹ. ಸೊ ಕಿಚನ್ ನೋಡಿ ಇಷ್ಟು ಸ್ಪೇಸಿಯಸ್ ಆಗಿದೆ. ಆಲ್ರೆಡಿ ಕಿಚನ್ ಟೂರಲ್ಲಿ ನೋಡಿರ್ತೀರ, ಹಾಗೆ ಆದರೂ ಸಹ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗಿದೆ, ಮನೆ ಏನು ತೊಂದರೆ ಇಲ್ಲ. ಬಟ್ ಈ ಸೆಲ್ಫ್ ಏನಿದೆ, ಕೌಂಟರ್ ಟಾಪು ತುಂಬ ಚಿಕ್ಕದಾಯಿತು, ಹಾಗೆ ಪಾತ್ರೆ ಜೋಡಿಸ್ಕೊಳ್ಳೋಕ್ಕೆ ಇನ್ನೂ ಸಹ ಹೆಚ್ಚು ಸೆಲ್ಫ್ ಬೇಕಾಗಿತ್ತು, ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು ನನಗೆ. ಮೇಲೆಲ್ಲ ತುಂಬ ಜಾಗ ಇದೆ, ಎಕ್ಸ್ಟ್ರಾ ಏನು ಬೇಕಿದ್ರೂ ಹಾಕ್ಕೋಬೋದು, ಬಟ್ ಇಲ್ಲಿ ಸ್ವಲ್ಪ ಕೆಳಗಡೆ ಎಲ್ಲ ಇರಬೇಕಿತ್ತು. ಹಾಗೆ ಇಲ್ಲಿ ನನ್ನ ಪಾತ್ರೆ ಸ್ಟ್ಯಾಂಡೆಲ್ಲ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಕಿಚನ್ ನೋಡಿದ್ರಲ್ಲ ಹೇಗನ್ನಿಸ್ತು ಅಂತ ಅದ್ರ ಬಗ್ಗೆನೂ ಸಹ ಕಮೆಂಟ್ಸ್ ಹಾಕಿ. ಅಲ್ಲಿಂದ ಮುಂದೆ ಬಂದರೆ ಇದು ಟಾಯ್ಲೆಟ್ ಮತ್ತು ಬಚ್ಚಲು, ಇಲ್ಲಿ ಸ್ವಿಚ್ ಕೊಟ್ಟಿದ್ದಾನೆ ಇದಕ್ಕೂ ಸಹ ನೋಡ್ಬೋದು. ಫಸ್ಟು ನಾನು ನನ್ನ ಬಾತ್ರೂಮ್ ತೋರಿಸ್ತಾ ಇದ್ದೀನಿ ನೋಡಿ, ಬಾತ್ರೂಮು ಸಹ ತುಂಬ ದೊಡ್ಡದಾಗಿದೆ. ಹಾಗೆ ಇಲ್ಲೂ ಒಂದು ಸಹ ಒಂದು ಕಿಟಕಿನ ಕೊಟ್ಟಿದ್ದಾರೆ, ಚೆನ್ನಾಗಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ಗಾಳಿ ಇಲ್ಲ, ಕತ್ಲು ಅನ್ನೋ ಥರ ಏನಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಒಂದು ಹ್ಯಾಂಡ್ ವಾಶ್ ಬೇಸನ್ ಇಲ್ಲಿಗಿಟ್ಟಿದ್ದಾರೆ, ಹಾಗೆ ಇಲ್ಲಿ ಒಂದು ಡ್ರಮ್ಮು, ನೀರು ಕಾಯಿಸ ಪಾತ್ರೆ ಇರ್ಬೋದು, ಹಾಗೆ ಬಕೆಟು, ಒಂದು ಮಣೆ, ಎಲ್ಲದನ್ನು ಇಲ್ಲಿ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲೆ ಈ ರೀತಿ ಸೆಲ್ಫ್ಗಳು ಕೊಟ್ಟಿದ್ದಾರೆ, ಅಲ್ಲಿ ನಮ್ಮ ಬ್ರಷ್ಗಳಾಗಿರ್ಬೋದು, ಶಾಂಪುಗಳಾಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರ್ಬೋದು, ಈ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನೆಲ ವರ್ಷ ಮಾಪನ್ನು ಸಹ ಬಾತ್ರೂಮಲ್ಲೇ ಇಟ್ಕೊಂಡಿದ್ದೀನಿ. ಸೊ ಓವರಾಲ್ ಬಾತ್ರೂಮ್ ಈ ರೀತಿ ಇದೆ. ಹಾಗೆ ಇಲ್ಲಿ ಬಂದರೆ ಇದು ಟಾಯ್ಲೆಟ್, ಇದು ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಟಾಯ್ಲೆಟ್ ಸ್ವಲ್ಪ ಚಿಕ್ಕದಾಯಿತು ಅನ್ನಿಸ್ತು, ಆದರೂ ಪರವಾಗಿಲ್ಲ. ಸೊ ಈ ರೀತಿ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಟಾಯ್ಲೆಟ್ ಮತ್ತು ನಮ್ಮ ಬಚ್ಚಲು, ಹೇಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಕಿಚನ್ ಟೂರ್ ಮಾಡಿ ಅಂತ, ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ದಕ್ಕೋಸ್ಕರ ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಕಿಚನ್ ಟೂರ್ನು ಸಹ ಮಾಡಿದ್ದೀನಿ, ಅದನ್ನು ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಅದನ್ನು ಸಹ ವೀಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.